ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ಘಟಕದಿಂದ ಬೀದಿಗಿಳಿದು ಹೋರಾಟ. ಹೌದು ವೀಕ್ಷಕರೇ, ಬರ ಇದ್ದರೂ ಸಮೀಕ್ಷೆ ಮಾಡದೆ ಸರ್ಕಾರದಿಂದ ನಿರ್ಲಕ್ಷ್ಯ ಧೋರಣೆ ಎಂದು ಆರೋಪಿಸಿ ಬಿಜೆಪಿ ರೈತ ಮೋರ್ಚಾ ಘಟಕದಿಂದ ಬೀದಿಗಿಳಿದು ಬೆಳಗಾವಿ ನಗರದ ಚನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸೋಮವಾರ ಪ್ರತಿಭಟನೆ ನಡೆಸಿದರು. ರೈತಪರ ಯೋಜನೆಗಳನ್ನು ಹಿಂಪಡೆಯಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸದೆ ಮಂಗಲಾ ಅಂಗಡಿ, ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್, ಅನಿಲ್ ಬೆನ್ಕೆ, ಮಹಾಂತೇಶ್ ಕವಟಗಿಮಠ್, ಎಂಸಿ ಜಿರಳಿ, ಮುರುಗೇಂದ್ರ ಗೌಡ ಪಾಟೀಲ್ ಸೇರಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಸೈಡ್ ಆಗ್ರಿ ಎಲ್ಲ. ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಮುಖ್ಯಮಂತ್ರಿ ಶಿವಕುಮಾರನಿಗೆ, ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಹೊರಬಂದಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ರೈತರಿಗೆ ವಿದ್ಯುತ್ ಕೊಡದ ಸರ್ಕಾರಕ್ಕೆ, ರೈತರ ಪಂಪ್ಸೆಟ್ ಕಸಿದುಕೊಳ್ಳುತ್ತಿರುವ ಸರ್ಕಾರಕ್ಕೆ, ರೈತರ ಪಂಪ್ಸೆಟ್ ಕಸಿದುಕೊಳ್ಳುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ, ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಧಿಕ್ಕಾರ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರನಿಗೆ, ಧಿಕ್ಕಾರ, ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ರೈತರಿಗೆ ವಿದ್ಯುತ್ ಕೊಡದ ಭ್ರಷ್ಟ ಸರ್ಕಾರಕ್ಕೆ, ಸರ್ಕಾರ
ಧಿಕ್ಕಾರ ಕಾಂಗ್ರೆಸ್ ಭಾರತ ಮಾತಾ ಕೀ ಜೈ ಭಾರತ ಮಾತಾ ಕೀ ಜೈ ಭಾರತ ಮಾತಾ ಕೀ ಜೈ ವಂದೇ ಮಾತರಂ ವಂದೇ